ಮತ್ತೊಂದು ಕಡೆ ಇಲ್ವ ಮೀಸೆ ಒಂದು ಸಾಕು ಹಾಗೆ ಪುರುಷರ ಪೌರುಷದ ಪತಾಕೆಯೋ ಎಂಬಂತೆ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ತಾ ಉಂಟು. ಎದೆಯಾರ ಎದೆಗೆ ಕಟ್ಟಿದ್ದಿ ಮತ್ತೆ ಬೆನ್ನೆ ಕಟ್ಬೇಕು ಅಲ್ಲ ಕೆಲವರು ಕಟ್ತಾರೆ ನೀನ್ ಹಾಗೆ ಮಾಡ್ಲಿಲ್ಲ. ಭುಜ ಕೀರ್ತಿ ನಿನ್ನ ಭುಜವನ್ನು ಅಲಂಕರಿಸಿದ್ದಕ್ಕಾಗಿ ಅದಕ್ಕೆ ಆ ಹೆಸರು ಬಂದಿದ್ದು ಭುಜ ಕೀರ್ತಿ. ವೀರಗಾಸೆ ನಿನ್ನ ಎದೆಯಲ್ಲಿ ನಿನ್ನ ಎದುರಿಗೆ ಬಂದ ಎಂಟನೆಯ ಬಂಡನ ಎದೆಯು ಒಮ್ಮೆ ಚಲ್ಲು ಅಂತ ಹೆದರಬೇಕು ಆ ವೀರಗಾಸೆ ನೋಡಿದ್ರೆ. ಪೀತಾಂಬರ ಬೇರೆ ಬೆಳಕೆ ಬೇಡ ಅದರಲ್ಲಿ ಇರುವಂತ ಆ ಮಿರಿ 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 ಮಿಂಚುವ ಬೆಳಕಿಗೆ ನಮಗೆ ಬೆಳಕು ಸಾಕು ಎಂಬಂತ ಸೂರ್ಯ ಚಂದ್ರನ ಬೇಡ. ಈ ಶೃಂಗಾರ ಈ ಸೊಬಗು ಈ ಸಂಭ್ರಮ ಯಾಕೆ ಅದು ವಿಜಯ ಜಯ ಹೇ ವಿಜಯ ಜಯ. ಕೆಲವು ತಿಂಗಳು ಕಳೆದು ಹೋಯ್ತು ನಮ್ಮ ಅಕ್ಕನ ಮನೆಗೆ ಹೋಗದೆ ದೇಶ ದಿಗ್ವಿಜಯಕ್ಕಾಗಿ ಹೊರಟು ನಿಂತಾಗ ನಿನ್ನ ಅಕ್ಕನ ಪಾದವನ್ನ ಮುಟ್ಟಿ ಮುಖವನ್ನ ನೋಡಿ ನಮಸ್ಕರಿಸಿ ಹೊರಟವರು ಹೌದು. ವರ್ಷದಲ್ಲಿ ಕೆಲವು ತಿಂಗಳು ನಾವು ಅಕ್ಕನ ಮನೆಯಲ್ಲಿಯೇ ಬಿಡಾರ ಬಿಡುವುದಲ್ವೇ. ಹೌದು ನೆನಪು ಮಾಡಬೇಡ ಯಾಕೆ ನಿನಗೊಬ್ಬನಿಗೆ ಗೊತ್ತು. ನಿಜ ನಿಜ ಅಕ್ಕನ ಮನೆಯ ಕೆಲಸಕ್ಕೆ ಬರುವಂತ ಕೆಲವು ಕಾಲ ಕಳೆದು ಹೋಗಿರುವುದರಿಂದ ಎಂತೆಂತ ಹೊಸ ಹೊಸ ಮುಖಗಳ ಸೇರ್ಪಡೆಯಾಗಿದೆಯೋ ಏನು. ಹೌದು ನೆನಪು ಮಾಡಿಕೊಂಡ್ರೆ ನಿಂತ್ಕೊಳ್ಳಿಕ್ ಆಗುದಿಲ್ಲ. ಆ ಹೊಸ ಮುಖದ ಆಕರ್ಷಣೆಯನ್ನು ನಾವು ಹೊಂದಬೇಕು ಅಂತಾದ್ರೆ ಅಲಂಕಾರ ಬೇಕೇ ಬೇಕಲ್ಲ. ಹೆಣ್ಣು ಮಕ್ಕಳು ಒಲಿಯುವುದೇ ಶೃಂಗಾರ. ಹೌದು ಬಿಟ್ಟರು ಬಂಗಾರಕ್ಕೆ ಆ ಎರಡಕ್ಕೂ ನಮಗೆ ಕೊರತೆ ಉಂಟ. ಅಯ್ಯಪ್ಪ ನಾವು ಕೊಟ್ಟರು ಬೇರೆಯವರಿಗೆ ಉಂಟು. ಆದ್ರಿಂದಲೇ ಈ ಅಲಂಕಾರ. ಆದ್ರೂ ಒಂದು ಈ ಶೃಂಗಾರಕ್ಕೂ ಈ ಬಂಗಾರಕ್ಕೂ ಈ ಸಂಭ್ರಮಕ್ಕೂ ಈ ನುಡಿಗೂ ಒಂದು ನದ ಅಂತ ಬೇಕಲ್ಲ. ಅದ ಗಜಾನೆ ಮಾರ್ಗದಲ್ಲಿ ಸಮಸದಿಂದ ಸಾಗುವಾಗ ಹೆಮ್ಮರಗಳಂದೆಲ್ಲ ಮುರಿದು ಮುರಿದು ಕಾಲ ಈ ಮಟ್ಟಿಗೆ ನಾನು ಅಭಿನಯ ಮಾಡಿದ್ದು ಬೇಗ ಆಯ್ತಾ ಅಲ್ಲ ಸುಂಡಿಲುಗಳಂದಲ್ಲವನ್ನ ಹೆಮ್ಮರವನ್ನು ಮುರಿದು ಮುರಿದು ಹಾಕೋದು. ಹೌದು ನಾನು ಕಾಲಿನಿಂದನೇ ಮುರಿದು ಮುರಿದು ಹಾಕಿದ ಅಭಿನಯ ತೋರಿಸಿ ಅಂದ್ರೆ ನಿನಗೆ ಕೈ ಅಭಿನಯ ಇಲ್ಲ ಕಾಲ ಅಭಿನಯ. ಅಲ್ಲ ಅದೇ ಸ್ವಲ್ಪ ಸುಪುಷ್ಟವಾಗಿದೆ ಬಿಡು. ಕೆಲವೊಂದು ಅಂಗಾಂಗಕ್ಕೆ ಕೆಲವೊಂದು ಅಂಗಾಂಗದ ಅಭಿನಯವೇ ಸೂಕ್ತ. ಅಲ್ಲ ನಿನಗೆ ಬಂತು ಅದೇ ಸೂಕ್ತ. ಕಿಟ್ಟ ತರ ಕಿಟ್ಟ ತೈ